ಲೋಕಗಳಲ್ಲಿ ತತ್ತರಿಸಿ ತಡವರಿಸುವಂತೆ ನಾವು ಮಾಡುವ ಮಹಾನ್ ಶಕ್ತಿಯುತನಾದ ನನ್ನ ಸಹೋದರನು ಇಂದಿನ ಯುದ್ಧದಲ್ಲಿ ಅದ್ಭುತ ಅದ್ಭುತ ಹೋರಾಟದ ವೈಖರಿಯಿಂದ ಔರಣ ಮಾರಿಯನ್ನು ಜರ್ಜರಿತಾಳನಾಗಿ ಮಾಡಿರುತ್ತಾನೆ. ನನ್ನ ತಮ್ಮನೇನು ಸನ್ಮನ್ಯನೆ ಅವನ ಎದುರು ನಿಂತು ಯುದ್ಧ ಮಾಡುವ ಗುಂಡಿಗೆ ಔತ್ರಿಯಳಿಗಿರುವುದೇ ಇಲ್ಲ ಇಲ್ಲ ಎಂದೆಂದಿಗೂ ಯಾರಿಗೂ ಸಾಧ್ಯವಿಲ್ಲ. ಈಗ ನಾನು ರಣರಂಗಕ್ಕೆ ಹೋಗಿ ನನ್ನ ತಮ್ಮನ ಶೌರ್ಯ ಪರಾಕ್ರಮವನ್ನು ಕಣ್ಣೋರೆ ಕಂಡು ಅದೃಷ್ಟ ದೇವತರ ದುರಾವ್ಯವಸ್ಥೆಯನ್ನು ನೋಡಿ ನನ್ನ ತಮ್ಮನನ್ನು ವಿಜಯ ದುಂದುಬಿಯೊಡನೆ ಕರೆತರುತ್ತೇನೆ. ಏನಿದು ಈ ರಣರಂಗವು ನಿಶ್ಶಬ್ದವಾಗಿ ಸ್ಮಶಾನದಂತೆ ಕಾಣುತ್ತಿದೆಯಲ್ಲ. ಬಡ ದೇವತೆಗಳು ಔಚಾಂಬವಿ ನನ್ನ ತಮ್ಮನ ಶರ ವರ್ಷಕ್ಕೆ ಸಿಕ್ಕಿ ಎಲ್ಲಿ ಉರಿದು ಬೂದಿಯಾದರೆಯೋ ಏನು. ದುರಾತ್ಮರು ನನ್ನ ಎಡ ಕರಕ್ಕೆ ಸಾಲದ ಏಡಿಗಳು ಹೋ ಪಿಸೋಚಿಯನ್ನು ಹಿಂದಿಟ್ಟುಕೊಂಡು ಬಂದು ನಿರ್ನಾಮವಾಗಿ ಹೋಗಿದ್ದಾರೆ. ಇಂದು ರಣಚಂಡಿಯ ಕತೆ ಮುಗಿದಂತೆಯೇ ಸರಿ. ಸಹೋದರ ಸಹೋದರ ಸಹೋದರನೇ ಶಂಭ ಇದೇನು ನನ್ನ ಅನುಜನು ಎಲ್ಲಿ ಹೋಗಿರಬಹುದು? ನಾನಾಗಿಂತ ಮುಂಚೆ ಏನಾದರೂ ವಿಶಾಖ ದೀಪಕ್ಕೆ ತೆರಳಿರೋನೆ? ಅಯ್ಯೋ ಮರುಳೆ, ಇನ್ನೆಲ್ಲಿಯ ನಿಶುಂಬ? ಅವನು ವಿಶಾಖ ದೀಪಕ್ಕೆ ತೆರಳಲಿಲ್ಲ, ನೇರವಾಗಿ ನರಕ ದೀಪಕ್ಕೆ ತೆರಳಿದ್ದಾನೆ. ಯಾರು ಯಾರು ಮಾತನಾಡುತ್ತಿರುವರು? ನಿಶುಂಬನು ಮರಣ ಹೊಂದಿದನೆ? ಇಲ್ಲ ಇಲ್ಲ ಇಲ್ಲ, ನನ್ನ ತಮ್ಮನಿಗೆ ಎಂದು ಮರಣ ಬರಲು ಸಾಧ್ಯವಿಲ್ಲ. ಶುಂಭಾಸುರ, ಅದು ಅಲ್ಲಿ ನೋಡು ನಿನ್ನ ತಮ್ಮನ ಶವವನ್ನು. ಅಯ್ಯೋ ಸಹೋದರ, ಅಯ್ಯೋ ಸಹೋದರ, ನಿನಗಿಂತಹ ದುರ್ಮರಣೆ ಸಹೋದರ, ನಿನಗಿಂತಹ ದುರ್ಮರಣವೇ. ಅಯ್ಯೋ ಸಹೋದರ, ಪಂಚ ಪ್ರಾಣಗಳು ನೀನೇ ಎಂದು ಕಂಡಿದ್ದ ನನ್ನಲ್ಲಾಗಲಿದೆಯಾ ಸಹೋದರ, ನನ್ನಲ್ಲಾಗಲಿದೆಯಾ? ಅಯ್ಯೋ ಸಹೋದರ, ನೀನು ನಿಜವಾಗಿಯೂ ಮರಣ ಹೊಂದಿದೆಯಾ ಸಹೋದರ, ನೀನು ನಿಜವಾಗಿಯೂ ಮರಣ ಹೊಂದಿದೆಯಾ? ಅಯ್ಯೋ ಸಹೋದರ, ಮಾತನಾಡು ಸಹೋದರ, ಮಾತನಾಡು. ನೀನಿಲ್ಲದೆ ನಾನು ಯಾರಿಗಾಗಿ ಜೀವಿಸಲಿ ಸಹೋದರ, ನಾನು ಯಾರಿಗಾಗಿ ಜೀವಿಸಲಿ? ಅಯ್ಯೋ ಸಹೋದರ, ಯಾರಿಗೆ ಬೇಕು ಈ ಸ್ವರ್ಗ? ಅಯ್ಯೋ ಸಹೋದರ, ಅಯ್ಯೋ ಸಹೋದರ, ಯಾರಿಗೆ ಬೇಕು ಈ ಲೋಕ? ಅಯ್ಯೋ ದಾನವೇಂದ್ರ ಸಹೋದರ, ಅಯ್ಯೋ ಸಹೋದರ, ಮಾತನಾಡು ಸಹೋದರ, ಮಾತನಾಡು ಸಹೋದರ. ಅಯ್ಯೋ ಸಹೋದರನೇ ಶುಂಭ, ಅಯ್ಯೋ ಸಹೋದರ, ha 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 ha.
ಅಯ್ಯೋ ಸಹೋದರ, ಕಡುಗಲೆ ಸೋದರ, ಅಗಲಿದೆ ದೂರ, ಕಡುಗಲೆ ಸೋದರ, ಅಗಲಿದೆ ದೂರ, ರಣದಲ್ಲಿ ನೀನು ಮಾಡಿದೆ ಅಚ್ಚೂರ. ಅಯ್ಯೋ ಸಹೋದರ, ರಣದಲ್ಲಿ ನೀನು ಮಾಡಿದೆ ಅಚ್ಚೂರ. ನನ್ನ ನಗಲಿದೆಯಾ ಸೋದರ, ನನ್ನ ನಗಲಿದೆಯಾ? ಮಾತನಾಡು ಸೋದರ, ಮಾತನಾಡು. ಅಯ್ಯೋ ಸೋದರ, ಅಯ್ಯೋ ಸಾರವೇಂದ್ರ, ನೀನು ಈ ಘೋರ ಅರಣ್ಯದಲ್ಲಿ ಅಯ್ಯೋ ಪೂಜ್ಯರೇ, ನನ್ನ ಪ್ರಾಣ ಸಮಾನನಾದ ನನ್ನ ಸಹೋದರನೇ ಮರಣವಾದ ಮೇಲೆ ನಾನು ಯಾರಿಗಾಗಿ ಜೀವಿಸಲಿ? ಪೂಜ್ಯರೇ, ನಾನು ಯಾರಿಗಾಗಿ ಜೀವಿಸಲಿ? ಓಂಕಾರ ಮಾತ್ರದಿಂದ ಆ ಬಡಾತ್ರಿ ಮೂರ್ತಿಗಳನ್ನೇ ಗಡ ಗಡನೆ ನಡಗಿಸಿದ ನನ್ನ ತಮ್ಮನು ಕೇವಲ ಆ ದುಷ್ಟ ಸ್ತ್ರೀಯಿಂದ ಮರಣವಾದನೆಂದರೆ ನಾನು ಸುಮ್ಮನಿರಲು ಸಾಧ್ಯವೇ ಇಲ್ಲ? ಸಾಧ್ಯವಿಲ್ಲ ಪೂಜ್ಯರೇ, ಸಾಧ್ಯವಿಲ್ಲ. ಸಮಾಧಾನ ತಂದುಕೋ ಸುಂಬಾಸುರ, ನಡೆದದ್ದು ನಡೆದು ಹೋಯಿತು, ಸಮಾಧಾನ ತಂದುಕೋ. ಆದರೆ ಒಂದು ವಿಚಾರ, ಆ ಸ್ತ್ರೀಯಳನ್ನು ಮಾತ್ರ ಗೆಲ್ಲುವುದು ಯಾರಿಂದಲೂ ಸಾಧ್ಯವಿಲ್ಲ. ಕಡುಗಲಿಯ ಕೊಲೆಗೋಗಿ ಕಡಲು ಕುದೈವ ತರತಿ, ಕಡುಗಲಿಯ ಕೊಲೆಗಾಗಿ ಕಡಲು ಕುದೀವ ತರದಿ, ಬಡ ಭಾಗ್ಯೆಯನ್ನೊಡಲು ಸಿಡಿಲಿನಂತೆರಗುತ್ತಿದೆ. ಪೂಜ್ಯರೇ, ಕಂಡವರ ರುಂಡಗಳ ತೆರಡಿ ನಿಧಾನ ಮೃಡನಾಡೇ ಯಾ
ದಿಟ್ಟರಂತೆ ಮೇಲೆ ಬಂದವರು ನಮ್ಮ ಮಟ್ಟ ಹೋಗಿದ ನನಗೆ ಸಾಧ್ಯವಿಲ್ಲ. ತ್ರಿಮೂರ್ತಿಗಳನ್ನು ಸುಟ್ಟು ಅಟ್ಟಾಸದಿಂದ ಮೆರೆದು ಗೋಡೆಯನ್ನು ಸಿಗಿದು ತೋರಣ ಕಟ್ಟಿ ರಾಜನಿ ರಾಜ ವೀರನಾಗಿ ಮೆರೆದಿದ್ದರೆ ನಾನು ಮೂರ್ಲಾಕರ ಶುಂಭ ಶುಂಭಾಸುರನೆಲ್ಲ ನಾನು ಶುಂಭಾಸುರನೆಲ್ಲ ನಾನು ಶುಂಭಾಸುರನೆಲ್ಲ ಭವನ ಸಿಗಿದ್ದು ಭೂದೇವಿ ಅಂಪಿಡಿದು ಭವನ ಸಿಗಿದ್ದು ಭೂದೇವಿ ಅಂಪಿಡಿದು ಮಂಡಲ ಬಜೈತೆ ಮಂಡಲ ಬಜೈತೆ ಕಂಡು ಕಲಿಯೆ ತುಂಬನ ಬಟಗೆ ಜಗವು ತತ್ತರಿಸಿ ನಡುಗುವುದು ಸುರಲೋಕವೆಲ್ಲ ತತ್ತರಿಸಿ ನಡುಗುವುದು ಸುರಲೋಕವೆಲ್ಲ ತತ್ತರಿಸಿ 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 ನಡುಗುವುದು ಸುರಲೋಕ ತಾಯಿ ನಮಸ್ಕರಿಸುವನು ನಾರದ ಈಗ ಆ ಶುಂಭನು ಯುದ್ಧಕ್ಕೆ ಬರುತ್ತಿರುವನೇ ಹೌದು ಮಾತಾ
ಆ ಶುಂಭನೇ ಯುದ್ಧಕ್ಕೆ ಬರುತ್ತಿರುವನು. ಆ ನಿಶುಂಭನ ಯುದ್ಧದ ಭೀಕರ ಸನ್ನಿವೇಶವನ್ನು ಹೇಳುತ್ತಿದ್ದಂತೆ ತುಂಬ ಕಡು ಕೋಪದಿಂದ ಹೇಳೋಣ, ಯುದ್ಧ ರಂಗಕ್ಕೆ ತಾನೇ ಹೋಗಿ ತಮ್ಮನ ಪರಾಕ್ರಮವನ್ನು ನೋಡುತ್ತೇನೆಂದು ಬಹು ರೋಷಾವೇಶನಾಗಿ ಬಂದು ರಣರಂಗದಲ್ಲಿ ಬಿದ್ದಿದ್ದ ನಿಶುಂಭನ ದೇಹವನ್ನು ನೋಡಿ ಅತೀವ ದುಃಖದಿಂದ ಗೋಳಾಡಿ ಬಹು ಭಯಂಕರವಾಗಿ ಗರ್ಜಿಸುತ್ತಾ ದೆಶೆ ದಿಕ್ಕುಗಳೇ ಬಿರಿಯುವಂತೆ ಕೂಗುತ್ತಾ ಬಹು ಕೋಪಾದಿಕ್ತನಾಗಿ ಆರ್ಭಟಿಸುತ್ತ ಯುದ್ಧಕ್ಕೆ ಬರುತ್ತಿರುವನು ಮಾತ. ಆ ಮಹಾ ದೈತ್ಯನನ್ನು ಸಂಹರಿಸಿ ಈ ಜಗತ್ತನ್ನು ನೆಮ್ಮದಿಯಿಂದ ಬಾಳುವಂತೆ ಮಾಡುವಬಾರದು, ನಿನ್ನದು ಮಾತ, ನಿನ್ನದು. ತಾಯೇ, ಅವರೆಂತಹ ಪರಾಕ್ರಮಿ ಏನು? ಹೌದು ಮಾತೆ, ಅವನು ಅವನೆದುರು ನಿಂತು ಯುದ್ಧ ಮಾಡಿದವರೇ ಇಲ್ಲ. ತಾಯೇ, ಅವನೊಬ್ಬನ ಸಂಹಾರವಾದರೆ ಇಡೀ ದೇವ ಸಮೂಹವು ಆನಂದ ಸಾಗರದಲ್ಲಿ ತೇಲಾಡುತ್ತದೆ. ಸಂಶಯವೇಕೆ ಮಕ್ಕಳೇ? ತಾಯೇ, ಅವನೆಂತಹ ವೀರನೇ ಆಗಿರಲಿ ದುಷ್ಟನೇ ಆಗಿರಲಿ, ಗಿರಿ ಕಂದರಗಳ ಭೂಕಂಪದಿಂದ ಒಡೆದು ಪುಡಿ ಪುಡಿಯಾಗಿ ನೆಲ ಸಮಾನವಾಗುವಂತೆ ಹಬ್ಬಿಗಳು ಕುದಿದಟ್ಟು ಹಬ್ಬಿ ಉಬ್ಬಿ ಪ್ರಳಯ ರಸವನ್ನು ಕತ ಕತನೆ ಕುದಿಸಿ ಆ ಶುಂಭನನ್ನು ಮಹಾವೇರಿವಿನಂತೆ ಉರುಳಿಸಿ ಚೂರು ಚೂರು ಮಾಡುವೆನು. ಹಿಂದಿನ ಶುಂಭ ಶಾಂಭವೇರ ಯುದ್ಧ ಸಾಮಾನ್ಯ ಯುದ್ಧವಲ್ಲ, ಇಂದು ಜಗತ್ ಪ್ರಳಯ ಕಾಲಕ್ಕೆ ಸಿಕ್ಕಂತೆ ತತ್ತರಿಸುತ್ತದೆ. ಆದರೂ ನೀವು ಎದರಬೇಡಿ, ಇದೇ ಕೊನೆಯ ಘನ ಘೋರ ಯುದ್ಧ. ಈ ಯುದ್ಧವಾದ ಮರುದಿನವೇ ಸೂರ್ಯನು ಶಾಂತಿ ನೆಮ್ಮದಿಯಿಂದ ವಂಗಿರಣವನ್ನು ಸೂಸಿ ನವ ಚೇತನದಿಂದ ಕಂಗೊಳಿಸುತ್ತಾನೆ. ನೀವು ಶಾಂತರಾಗಿರಿ, ಯುದ್ಧವನ್ನು ವೀಕ್ಷಿಸಿ. ಅದೇ ತಾಯಿ, ಆ ಸುಮ್ಮನು ಮಹಾರೋದ್ರಾವೇಶನಾಗಿ ಧಾವಿಸುತ್ತಿದ್ದಾನೆ. ಅವನ ಹತ್ತಿರಕ್ಕೆ ಬಂದರೆ ನಮ್ಮ ಗತಿ ಇನ್ನೇನಿದೆಯೋ ಏನೋ. ಮೆಂಚಿನ ತೆರದಿ ನಿಗ ನಿಗನೆ ಒಳೆಯುವತ್ತೆ ವಾಯುವೇಗದ ಮೂಗದಿಂದಲೇ ಬಂದಿಯೇ ನಗೆ ಮುಗದಿಂದಲೇ ಬಂದಿಯ ಈ ಶುಂಭನಳು ತೋರು ನಿನ್ನ ಯಾವ ಪಿಸ್ತೋಳು
ಹೋದರೆ ಈ ಚಂಡೆಟ್ಟ ವೀರನು ವೀರನು ಈ ಚಂಡೆಟ್ಟ ವೀರನಾದ ಶುಂಭನನ್ನು ಗೆಲ್ಲುವೆನೆಂದು ನಿನ್ನ ಕನಸಿನಲ್ಲಿಯೂ ತಿಳಿಯಬೇಡ. ಈ ಮೊದಲು ನೀನ್ಯಾರೆಂಬುದನ್ನು ಬಗು ದುಷ್ಟನೇ, ಕಡು ದುಷ್ಟನೇ. ನನ್ನನ್ನು ಮೂರು ಲೋಕಗಳಲ್ಲಿ ತರುಣಿಯನವರು, ಆದರೆ ನೀನು ಮಾತ್ರ ದುಷ್ಟಳೇ ದುರಾತ್ಮನೆ. ಹೌದು, ಸ್ವಯಂ ಯಾರು ದುಷ್ಟರು ಅವರಿಗೆ ಬೇರೆ ಯಾರು ದುಷ್ಟರಂತೆ ಕಾಣುವುದು ಸಹಜ. ಆದರೆ ಈ ಶಾಂಭವಿ ಯಾರೆಂಬುದು ನಿನಗೆ ಅರ್ಥವಾಗಿಲ್ಲ ಕೇಳು. ಹದಿನಾಲ್ಕು ಲೋಕಗಳೇ ನನ್ನ ಒಡಲು, ಭೂಮಂಡಲವೇ ನಾಭಿ, ನವಗ್ರಹಗಳೇ ನನ್ನ ಕೈಗಳು, ಪಾತಾಳಗಳೇ ನನ್ನ ಪಾದಗಳು, ಗಗನವೇ ವದನ, ಸೂರ್ಯ ಚಂದ್ರ ಅಗ್ನಿಗಳೇ ನನ್ನ ಸೃಷ್ಟಿ ಸ್ಥಿತಿ ಲಯಗಳೇ ನನ್ನ ಉಸಿರು, ಹರಿಹರ ನನ್ನ ನೆತ್ತ ಪುತ್ರರು, ದೇವತರು ನನ್ನ ಮೃತ್ಯರು, ಇವರನ್ನು ಕಾಡಿಸಿ ನೋಯಿಸಿದ ನಿನ್ನನ್ನು ಕೊಲ್ಲಲಿಕ್ಕೆ ಬಂದಿರುವ ನಾನು ಪರಬ್ರಹ್ಮಳು, ಅಣಿಯಾಗ ದುರಾತ್ಮನೆ. ದುರಾತ್ಮಳೆ, ಚೆನ್ನಾಗಿದೆ, ಬಹಳ ಚೆನ್ನಾಗಿದೆ. ಇವರ ಪುರಾಣ, ಇವರ ಬ್ರಹ್ಮ, ಇವರ ಕೈ ಕಾಲುಗಳು ಚಂಡೆ. ಸೂರ್ಯ ಚಂದ್ರರು ಈ ಮದ ನಾರಿಯ ನಯನಗಳಂತೆ. ಏ ದುರ್ಗೆ, ಈ ನೀತರು ಪುತ್ರರಂತೆ. ಬಲೆ ಬಲೆ ನೀಚ ಬಲೆ ಬಲೆ ಮೆಚ್ಚಿದ ನಿನ್ನ ಕಟ್ಟು ಕಥೆಯ ಚಾತುರ್ಯಕ್ಕೆ ನಾನು ಕೈ ಹತ್ತಿ ನಿಲ್ಲುತ್ತಿದ್ದಂತೆ ಈ ಹಾಡಿಗಳು ಚಿಕ್ಕ ಪಾಲಾಗಿ ಸಿಕ್ಕೆಟ್ಟು ಅಷ್ಟ ದಿಕ್ ಪಾಲಕರಂತೆ ಗಟ್ಟಿಯಾಗಿ ಕೀಲಿಟ್ಟು ಗಟ್ಟಿಯಾಗಿ ಕೂಗಿಟ್ಟು ಕೂಗುವಂತೆ ಮಾಡಿ ತರ ತರನೆ ಓಡುವ ತಾರೆಗಳನ್ನು ಧರಿಸಿ ಬೀರ ಬೀರನೆ ಓಡುವ ನಾಗಗಳನ್ನು ಪಾದದ ಮೇಲೆ ಕೂಡಲಿಟ್ಟು ಸಾಗರ ಸಮುದ್ರವನ್ನೇ ಬಗಚನೆಯಲ್ಲಿ ಕುಡಿಯುವಂತ ಈ ದೀರ್ಘಂತ ಶೂಮನೆ ಶೂರನೆದುರು ನಿನ್ನ ಪೊಳ್ಳು ಅಹಂಕಾರ ತೋರಿಸಬೇಡ. ಸುಮ್ಮನೆ ಯುದ್ಧಕ್ಕೆ ಅವನಿ ಹಾಗೂ ಪಾಪ ಎಲವೋ ಘೋರ ರಕ್ಕಸ, ನನ್ನಿಂದಲೇ ಸೃಷ್ಟಿಯಾದ ನೀನು ನನ್ನಿಂದಲೇ ಪರಾಕ್ರಮಿ ಆಗಿರುವೆ. ಈ ನಿನ್ನ ಶಕ್ತಿಯೆಲ್ಲ ನನ್ನಿಂದಲೇ ಬಂದಿರೋದು. ಈಗ ನಿನ್ನ ದುಷ್ಟ ಶಕ್ತಿಯನ್ನು ಅಡಗಿಸನು ಸಹಿಸಿಕೋಮದ ಅಂದ. ಚೌದ ಸ್ತ್ರೀಯರೇ, ಈ ಶುಂಭನೊಡನೆ ಯುದ್ಧ ಕಾಳಗಕ್ಕೆ ಸಿದ್ಧವಾಗಿ ಬರುವೆ. ಪಾಪಿಸ್ತಾರೆ, ನನ್ನ ಸಕಲ ಸೈನ್ಯವನ್ನು ಮಹಾವೀರರನ್ನು ನನ್ನ ಪ್ರಾಣ ಸಮಾನನಾದ ನನ್ನ ಸೋದರನ್ನು ಕೊಲ್ಲಲೇ. ಇಂದು ನಿನ್ನನ್ನು ಸಂಹರಿಸಿದೆ ಬಿಡಲಾರೆ. ಒಡೆ ಬರೆಯಲು ಬ್ರಹ್ಮಾಂಡವನ್ನು ಚಂಡಿಯ ನಿನ್ನ ಕಂಡವನ್ನು ತುಂಡು ತುಂಡಾಗಿ ಮಾಡಿ ಅರೆದು ತಿನ್ನದ ಬಿಡಲಾರೆ ವಂಶದ್ದನ ಪಾಪಿಷ್ಠರೇ. ಇಂದು ನಿನ್ನನ್ನು ಸಾಮಾನ್ಯ ಅಸ್ತ್ರದಿಂದ ಕೊಲ್ಲಲು ಸಾಧ್ಯವಿಲ್ಲ. ನನ್ನ ಮಹಾಶಕ್ತಿ ಪಡೆದ ಕರಿ ಮಳೆಯ ಕಾರ್ಮುಗಿಳಿನಂತೆ ಗುಡಿ ಗುಡಿಸಿ ಸುಡುವ ಸಿಡಿಲಿನ ಮಹಾಸ್ತ್ರದಿಂದ ನಿನ್ನ ಮಸ್ತಕವನ್ನು ಕತ್ತರಿಸಿ ಈ ಭೂಮಿಗೆ ಕೆಳಗದಿದ್ದರೆ ನಾನು ಕಾಲ ಭೈರವಿಯೇ ಅಲ್ಲ, ಸೈಸಿಕಮದ ಅಂದ ಈ ಅಸ್ತ್ರದ ಒಡೆತವನ್ನು. ನಿನ್ನ ಹುಲ್ಲಿನಿಂದ ಬರುವ ಪೊಳ್ಳಿನ ಅಸ್ತ್ರಗಳು ಎಲ್ಲ ಬಲ್ಲ ಚಲ್ಲ ದಂಕ ಮಲ್ಲ ಈ ಧೀರ ಶುಂಭನ
ಕಲ್ಲಿನಂತ ಮೈಯನ್ನು ಮುಟ್ಟಲು ಸಾಧ್ಯವಿಲ್ಲ. ನೋಡು ನೋಡು, ನಿನ್ನ ಅಸ್ತ್ರಗಳನ್ನು ತುಂಡು ತುಂಡು ತುಂಡಾಗಿ ಮಾಡಿರುವೆನು. ಇನ್ನು ತೆಗೆ ನಿನ್ನ ಮಂಡು ಬಾಣುಗಳ ದಂಡನ್ನು. ಬಲ ಶುಂಭಾಸುರ, ನೀನು ನಿಜವಾಗಿ ಧೀರನೇ. ಸರಿ, ಮೆಚ್ಚಿದೆ ನಿನ್ನ ವರಶಕ್ತಿಗೆ. ನೀನು ಪರಾಕ್ರಮದಲ್ಲಿ ಮಹಿಷಾಸುರನನ್ನು ಮೀರಿಸಿಬಿಟ್ಟೆ, ಮಧು ಕೈಟವರನ್ನು ಮೀರಿಸಿದೆ. ಆದರೆ ಈಶ್ವರದಿಂದ ನಿನ್ನ ಶಿವಶರವನ್ನು ತರ ತರನೆ ನಡಗಿಸಿ ಹರಿಹರರನ್ನೇ ನೋಯಿಸಿದ. ನಿನ್ನನ್ನು ಮತ್ತು ನಿನ್ನ ಮಸ್ತಕವನ್ನು ಗರ್ಜಿಸದ ಬಿಡಲಾರೆ. ಈ ಮಹಾ ದಿವ್ಯಾಸ್ತ್ರವನ್ನು ಸಹಿಸಿಕೋ ಮದ ಅಂದ. ನನ್ನ ಶಿವಶರದ ಶಕ್ತಿಯನ್ನು ಎದುರಿಸಿ ನಿಂತೆಯೋ ಕೆಟ್ಟ ಸ್ತ್ರೀಯರೇ? ಇದುವರೆಗೂ ನನ್ನ ಶಕ್ತಿಯನ್ನು ಕೆಣಕಿದ ಧೀರರೇ ಇರಲಿಲ್ಲ. ಬೇಷ್, ಮೆಚ್ಚಿದ ನಿನ್ನ ಕೆಚ್ಚಿದೆಯೋ ಮುಚ್ಚಿದ ಕಿಚ್ಚನ್ನು ಹಚ್ಚಿ ಮರಣಕ್ಕೆ ಸಿದ್ಧರಾಗಿ ನಿಂತಿರಿಯ ಉಚ್ಚ ಸ್ತ್ರೀಯಳೇ, ಇಂದು ನಿನ್ನನ್ನು ನನ್ನ ಕೆಚ್ಚಿದ ಕಿಚ್ಚಿನಲ್ಲಿ ಕೊಚ್ಚಿ ಬೆಚ್ಚನರ ನೆತ್ತರವನ್ನು ತಪ್ಪರಿಸದೆ ಬಿಡಲಾರೆ. ಸಿದ್ಧರಾಗು ಪಾಪಿಸ್ತದೆ. ಮಾತಾಯ್ತು ಮಾಮ, ನನ್ನ ಅಗಾಧ ಶಕ್ತಿಯನ್ನು ಸಹಿಸಿಕೋ ಪಾಪಿಷ್ಠಳೆ. ನಿಮಗೆ ನಾನೇ ಗತಿ. ಏ ಕಪಟಿಗಳೇ, ನಿಮ್ಮನ್ನು ಉದ್ದುದ್ದವಾಗಿ ಸಿಗಿದು ನಿಮ್ಮ ರಕ್ತವನ್ನು ಘಟಘಟನೆ ಕುಡಿಯದು ತಪ್ಪರಿಸದೆ ಬಿಡಲಾರೆ. ಹೂಂ, ನಿಲ್ಲಿ ದುರಾತ್ಮರೇ, ನೀವು ಒಬ್ಬೊಬ್ಬರಾಗಿ ಆದರೂ ಬನ್ನಿ, ಇಲ್ಲ ನೀವೆಲ್ಲರೂ ಒಟ್ಟಿಗೆ ಆದರೂ ಬನ್ನಿ. ಇಂದು ನಿಮ್ಮನ್ನು ಕೊಲ್ಲದೆ ನನಗೆ ಮನಸ್ಸಿಗೆ ಶಾಂತಿ ಇಲ್ಲ, ನೆಮ್ಮದಿ ಇಲ್ಲ. ಸಿದ್ಧರಾಗಿ ನಪುಂಸಕರೇ. ಜನೇ, ದುಷ್ಟನಾದ ಶುಂಭನೇ, ನನ್ನಿಂದ ವರಪರದ ನಿನ್ನ ಶಿವಶರದಲ್ಲಿರುವ ಶಕ್ತಿಯೆಲ್ಲ ಈ ಪರಮೇಶ್ವರನದ್ದೇ ಆಗಿರುವಾಗ ಈ ತ್ರಿನೇತ್ರನ ಎದುರು ನಿನ್ನ ಆಟ ಸಾಗುವಂತಿಲ್ಲ. ಲೇ ಬುರುಡೆ ಮಾಲೆಗಳ ಕಾರವ, ಅಂದು ನಿನ್ನನ್ನು ಕೈಲಾಸದಿಂದ ಓಡಿಸದೆ ಬಿಟ್ಟ ತಪ್ಪಿಗೆ ಇಂದು ನನ್ನೆದುರು ವಾದುರುತ್ತ ನಿಂತೆಯ ಬೆಪ್ಪ ಸನ್ಯಾಸಿ ಒಪ್ಪಿ ತಪ್ಪಿ ನಿಂತದರಿಂದಲೇ ಈ ನಿನ್ನ ಒಪ್ಪು ಬುರುಡೆಗಳನ್ನು ಅಪ್ಪರಿಸಿ ಬಿಟ್ಟನು. ಸಹಿಸಿಕ ಬೂದಿ ಬುಡಕ, ಇನ್ನು ಈ ನೀಚನ ಕತೆ ಮುಗಿದಂತೆ ಸರಿ. ಇನ್ನು ಇವನಪ್ಪ ಕಟ್ಟು ಕತೆ ಕೆಟ್ಟ ಸೃಷ್ಟಿಕರ್ತ. ಎಲ್ಲವ ಲಂಡ ಬ್ರಹ್ಮನೇ, ನೀನು ಸೃಷ್ಟಿಕರ್ತನೇನು? ಏ ದುರಾತ್ಮ, ನಿನ್ನ ಕೆಟ್ಟ ತಲೆಗಳನ್ನು ಕುಟ್ಟದೆ ಬಿಡಲಾರೆನು. ಸಹಿಸಿಕೊ. ಇನ್ನು ನೀನು ಮುರವೈರಿಯನು ಕಳ್ಳ, ಇಂದು ನನ್ನ ಕೈಗೆ ಸಿಕ್ಕಿರುವೆ. ಇವ ನಿನ್ನ ಹೊಟ್ಟೆನು ಹಿಡಿದು ನಿನ್ನನ್ನು ತುಳಿದು ಸೋಹಿಸದೆ ಬಿಡಲು ಅವರೇ ಚಿಂತನಾಗುವ ವಂಚಕ.
ಎಲೇ ಕ್ರೂರ ರಕ್ಕಸ, ನಮ್ಮ ಪರ ದೇವತೆ ಮೂರ್ಛಿತಳಾದ ಮೇಲೆ ನಾವಾದರೂ ಏಕಿರಬೇಕು? ಈಗ ನಾವು ಮೂವರು ನಿನ್ನೊಡನೆ ಹೋರಾಡುತ್ತೇವೆ, ಹೇಳಿ ಹರಬ್ರಹ್ಮರೇ ಹೇಳಿ. ನೀವು ಮೂವರು ನನ್ನೊಡನೆ ಯುದ್ಧ, ಮೆಚ್ಚಿದೆ ನಿನ್ನ ಘನಶೌರ್ಯಕ್ಕೆ. ಮಕ್ಕಳೇ, ಅಂತ್ಯಕಾಲ ಸಮೀಪಿಸಿತು. ಎಲ್ಲವೋ ದುರಾತ್ಮ ಗುಡುಗು ಸಿಡಿಲಿನಂತೆ ಕಿಡಿಯುಗಳಂತ ಸರ್ವ ಜಗತ್ತನ್ನೇ ಗಡ ಗಡನೆ ನಡಗಿಸಿ ಅಡ ತಡವಿಲ್ಲದೆ ಬಂದು ನಿನ್ನ ಬಡ ಶಕ್ತಿಯನ್ನು ಕೆಡವಿ ತಡ ಮಾಡದೆ ಕಡಿದು ನಿನ್ನ ರಕ್ತವನ್ನು ಕುಡಿದು ಚಡ ಪಡಿಸಿ ದಿಕ್ಕೆಳಿಸಿ ಸಾಯುವಂತೆ ಮಾಡುವ ಈ ಅರಣ ತ್ರಿಶೂಲದಿಂದ ನಿನ್ನನ್ನು ಕೊಲ್ಲದಿದ್ದರೆ ನಾನು ಪರಮ ಶಾಂಭವಿ ಅಲ್ಲ, ಸಿದ್ಧನಾಗು ಭ್ರಷ್ಟ. ಶಿವ ಶರದ ಶಕ್ತಿಯು ಮಾಯವಾಗಿತಿ, ನನ್ನ ದೇಹದ ಶಕ್ತಿಯು ಉದುಗಿ ಹೋಯಿತಿ. ಇಲ್ಲ ಇಲ್ಲ, ಎಂದಿಗೂ ಸಾಧ್ಯವಿಲ್ಲ. ನನ್ನ ಅಭೇದ್ಯ ಶಕ್ತಿಯನ್ನು ವೇದಿಸಲು ಯಾರಿಂದಲೂ ಸಾಧ್ಯವಿಲ್ಲ. ಮಹಾಚಂಡಿಯೇ, ನನ್ನ ಅಗಾಧ ಶಕ್ತಿಯನ್ನು ಒಟ್ಟಿ ಓಡಿಸಿ ಒಟ್ಟಿಗೂಡಿಸಿ ಹೋಂ ಸಹಿಸಿಕೋ ಮದಾಂತಳೆ. ಇದೇನಿದು? ತ್ರಿಲೋಕಾಧಿಪತಿಯಾದ ನಾನು ನನಗೆ ಈ ಗದೆಯನ್ನು ಎತ್ತಲು ಸಾಧ್ಯವಾಗುತ್ತಿಲ್ಲವಲ್ಲ. ಅಯ್ಯೋ, ಇದೇನಿದು ಆಶ್ಚರ್ಯವಿದು? ಇವಳಿಂದ ನನಗೆ ಮರಣ ಸ್ಥಿರವಾಯಿತು. ಇಲ್ಲ ಇಲ್ಲ, ಪರಶಕ್ತಿ ಹೋ ಜಗಜನನಿ, ಜೈ ಪರಶಕ್ತಿ. ಹಾ ಆ
ಮಕ್ಕಳಿರಾ, ದುಷ್ಟನಾದ ಶುಂಭಾಸುರನ ಮರಣವಾಯಿತು. ಅಪ್ಪ, ಎಂತಹ ಕ್ರೂರಿಗಳು! ಇಂತಹ ಮಹಾವೀರರನ್ನು ನಾನೆಂದೂ ಕಂಡೇ ಇರಲಿಲ್ಲ. ಆದರೆ ಈ ದುಷ್ಟರು 28ನೇ ಮನ್ವಂತರದಲ್ಲಿ ವೈಪ್ರಾಚಿತರೆನಿಸಿ ಹುಟ್ಟುವರು. ಆಗ ನಾನು ಇವರನ್ನು ಕೊಲ್ಲಲು ದ್ವಾಪಾರಯುಗದಲ್ಲಿ ದುರ್ಗಿಯಾಗಿ ಅವತರಿಸುತ್ತೇನೆ. ಇನ್ನು ನೀವು ನಡೆಯಿರಿ. ನಿಮ್ಮ ಅಸ್ತವ್ಯಸ್ತವಾಗಿರುವ ಸೃಷ್ಟಿ ಕಾರ್ಯಗಳನ್ನು ಸರಿಪಡಿಸಿಕೊಂಡು ಸಂತೋಷದಿಂದ ಬಾಳಿ. ಇನ್ನೇನು, ನವಯುಗದ ಸೂರ್ಯನು ಪ್ರಭಾವ ಪುಂಜನಾಗಿ ಮೂಡಿ ಬರುತ್ತಿದ್ದಾನೆ. ತಾಯಿ, ಶುಂಭ ನಿಶುಂಭರ ಬಂಧನದಿಂದ ಕೂಡಿದ ಈ ವಿಶ್ವವು ಈಗ ಮುಕ್ತವಾಯಿತು. ನಿರಾಭ್ರಾಕಾಶದಲ್ಲಿ ನೆಮ್ಮದಿಯಿಂದ ಸೂರ್ಯನು ಒಂಗಿರಣವನ್ನು ಬೀರುತ್ತಿರುವನು. ಹೋಗಿ ಬನ್ನಿ, ನಿಮಗೆ ಮಂಗಳವಾಗಲಿ. ಈ ನನ್ನ ಅವತಾರದ ಕಥೆಯನ್ನು ಸ್ವರ್ಗ ಮರ್ತ್ಯ ತ್ರಿಲೋಕಾದಿಗಳಿಗೆ ಸಾರಿ ಹೇಳಿ, ನಿಮಗೆ ಅಖಂಡ ಪುಣ್ಯ ಪ್ರಾಪ್ತವಾಗುತ್ತದೆ. ತಾಯಿ, ಕಾತರಾದೇವು, ಜೈ ಮಹಾದುರ್ಗೆ, ಜೈ ಶಾಂಭವಿಗೆ, ಜೈ. ಪತಿ ತಾಯಿಗೆ ಜಾಂಬವಿಗೆ
ಸರ್ವ ಮಂಗಳ ನಮ ಪಾರ್ವತಿ ಪತಿ ಹರ ಹರ ಮಹಾದೇವ ಶಂಭೋ. ಜೈ ಅಂಬಾ ಪರಮೇಶ್ವರಿ ಪಾದ ಪದ್ಮಗಳಿಗೆ ನಮಸ್ತೆ ನಮಸ್ತೆ ನಮಸ್ತೆ. ಜೈ ಶ್ರೀ ಸದ್ಗುರುನಾಥ ನಮೋ.